ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಕನ್ನಡ ಅನ್ನುವಂಥದ್ದು ನಮ್ಮ ಮಾತೃಭಾಷೆ, ನಮ್ಮ ಕರ್ನಾಟಕದ ರಾಜ್ಯಭಾಷೆ. ಹಾಗೆ ಕನ್ನಡ ಭಾಷೆ ಅಂದಾಗ ನಮ್ಮೆಲ್ಲರ ಮೈ ಮನಸ್ಸು ಒಂದು ರೀತಿ ಪುಳಕಿತವಾಗುತ್ತೆ. ನಾವೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿದವರು, ಕನ್ನಡ ಭಾಷೆಯನ್ನು ಚೆನ್ನಾಗಿ ಮಾತಾಡಬೇಕು, ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮವಾದಂಥ ಅಂಕಗಳನ್ನು ಪಡ್ಕೊಳ್ಬೇಕು, ಇದೇ ನಮ್ಮೆಲ್ಲರ ಇಚ್ಛೆ, ಹೌದಲ್ವೇ? ಸ್ನೇಹಿತರೆ, ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂಬರುವಂತಹ SSLC ಎಕ್ಸಾಮ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರ್ತಿರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಾದಂತಹ ಉತ್ತರವನ್ನು ಬರೀಬೇಕು, ಅದಕ್ಕೆ ಎಷ್ಟು ಅಂಕಗಳನ್ನು ಇಟ್ಟಿರ್ತಾರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ. ನಮ್ಮೊಂದಿಗಿದ್ದಾರೆ ಶ್ರೀಮತಿ ವೀಣಾ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ, ಹಾಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೀಮತಿ ವೀಣಾ ವಿಶ್ವನಾಥ್ ಅವರು MA ಪೊಲಿಟಿಕಲ್ ಸೈನ್ಸ್, MA ಕನ್ನಡ, ಹಾಗೆ BEd ಪದವೀಧರರು. ಪ್ರಸ್ತುತ ಸರ್ವಜ್ಞ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಅಂದರೆ ಪ್ರಿನ್ಸಿಪಲ್ ಆಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಶಾಲೆಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಶಿಸ್ತು, ಸಂಯಮ, ಉತ್ತಮವಾದಂತಹ ಬೋಧನೆ, ಈ ಎಲ್ಲ ವಿಚಾರಗಳನ್ನು ಅವರು ಬಹಳ ಮನದಟ್ಟು ಮಾಡಿಕೊಂಡು ಮಕ್ಕಳಿಗೂ ಸಹ ಬಹಳ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಶ್ರೀಮತಿ ವೀಣಾ ವಿಶ್ವನಾಥ್ ಅವರು ಕಳೆದ ಹಲವು ವರ್ಷಗಳಿಂದ SSLCಗೂ ಸಹ ಅವರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಟೀಚ್ ಮಾಡ್ತಾ ಇದ್ದಾರೆ. ಅವರನ್ನು ಮಾತಾಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೇಡಮ್ ನಮಸ್ಕಾರ. ಹಾಗೆ ಮೊದಲನೇದಾಗಿ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಮೊದಲೆಲ್ಲ 125 ಅಂಕಗಳಿಗೆ ಇರ್ತಾ ಇತ್ತು ಪ್ರಶ್ನೆ ಪತ್ರಿಕೆ, ಈಗ 100 ಅಂಕಕ್ಕಿದೆ. ಸೊ ಈ 100 ಅಂಕದ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಬಗ್ಗೆ ನಾವು ಮೊದಲು ಚರ್ಚೆ ಮಾಡೋಣ. ಈ 100 ಮಾರ್ಕ್ಸ್ ಯಾವ್ಯಾವ ರೀತಿ ಅಲಾಟ್ಮೆಂಟ್ ಆಗಿರುತ್ತೆ ಮೇಡಮ್? ಸೊ ಇಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ನ ನಾವು ತೆಗೆದ್ರೆ ಅಲ್ಲಿ 8 ಗದ್ಯಗಳು, 8 ಪದ್ಯಗಳು, 4 ಪಠ್ಯಪುಸ್ತಕ ಅಧ್ಯಯನದಿಂದ 4 ಗದ್ಯಗಳು, ಅಪಠಿತ ಗದ್ಯ, ವ್ಯಾಕರಣ, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯರಚನೆ, ಹೀಗೆ ವಿಭಾಗವನ್ನು ಮಾಡ್ಕೊಳ್ತೇವೆ. 8 ಗದ್ಯಗಳಿಂದ ಒಟ್ಟು 13 ಪ್ರಶ್ನೆಗಳು ಬರುತ್ತೆ. ಈ 13 ಪ್ರಶ್ನೆಗಳಿಗೆ 26 ಅಂಕಗಳಿರುತ್ತೆ. 8 ಪದ್ಯಗಳಿಂದ 11 ಪ್ರಶ್ನೆಗಳು ಬರುತ್ತೆ. ಈ 11 ಪ್ರಶ್ನೆಗಳಿಗೆ 28 ಅಂಕಗಳಿರುತ್ತೆ. 4 ಪಠ್ಯಪೂರಕ ಅಧ್ಯಯನದಿಂದ ಒಟ್ಟು 5 ಪ್ರಶ್ನೆಗಳು ಬರುತ್ತೆ. ಈ 5 ಪ್ರಶ್ನೆಗಳಿಗೆ 9 ಅಂಕಗಳಿರುತ್ತೆ. ಅಪಠಿತ ಗದ್ಯ ಅಂದ್ರೆ ಪ್ಯಾಸೇಜ್ನ ಓದಿ ಉತ್ತರವನ್ನ ಬರೆಯುವಂಥದ್ದು. ಇದರಲ್ಲಿ 1 ಪ್ರಶ್ನೆ, 2 ಪ್ರಶ್ನೆಗಳಿರುತ್ತೆ, ಇದರಲ್ಲಿ 4 ಅಂಕಗಳು. ವ್ಯಾಕರಣ, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆಗೆ ಸಂಬಂಧಿಸಿದಂತೆ 19 ಪ್ರಶ್ನೆಗಳಿರುತ್ತೆ. ಈ 19 ಪ್ರಶ್ನೆಗಳಿಗೆ 33 ಅಂಕಗಳಿರುತ್ತೆ. ಇಡೀ ನಾವು ಈ ಒಂದು ಕ್ವೆಶ್ಚನ್ ಪೇಪರ್ ನೋಡಿದಾಗ ಒಟ್ಟು 49 ಪ್ರಶ್ನೆಗಳಿರುತ್ತೆ. 49 ಪ್ರಶ್ನೆಗಳಿಗೆ 100 ಅಂಕಗಳಿರುತ್ತೆ. ಹಾ ಮೇಡಮ್, ಈಗ ನಾವು ಪಾರ್ಟ್ ಎ 10 ಪ್ರಶ್ನೆಗಳಲ್ಲಿ 9 ಪ್ರಶ್ನೆಗಳಿರುತ್ತೆ, ಹೌದಲ್ವಾ? ಪಾರ್ಟ್ ಎ 1-9 ಯಾವುದೇ ಇಲ್ಲಿ ಚಾಯ್ಸ್ಗಳು ಇರೋದಿಲ್ಲ, ಪ್ರತಿಯೊಂದು ಪ್ರಶ್ನೆಗೂ ಮಕ್ಕಳು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನಲ್ಲಿ ಏನಿದೆ ಮೇಡಮ್ ಅದರಲ್ಲಿ? ಸೊ ಇಲ್ಲಿ ನಾವು ಪಾರ್ಟ್ ಎ ಅಂತ ತಗೊಂಡಾಗ ಈ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ 3 ಭಾಗಗಳಿರುತ್ತೆ, ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ. ಪಾರ್ಟ್ ಎಯಲ್ಲಿ ಗದ್ಯ, ಪದ್ಯ ಮತ್ತು ಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ 67 ಅಂಕಗಳ ಪ್ರಶ್ನೆಗಳು ಬರುತ್ತೆ. ಪಾರ್ಟ್ ಬಿಯಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಿರುತ್ತೆ, ವ್ಯಾಕರಣಕ್ಕೆ ಸಂಬಂಧಿಸಿದಂತಹ 20 ಪ್ರಶ್ನೆಗಳಿರುತ್ತೆ. ಪಾರ್ಟ್ ಸಿ ಬಂದು ಅಲಂಕಾರ, ಛಂದಸ್ಸು ಮತ್ತೆ ವಾಕ್ಯ ರಚನೆಗೆ ಸಂಬಂಧಿಸಿದ್ದು, ಇಲ್ಲಿ 13 ಅಂಕಗಳ ಪ್ರಶ್ನೆಗಳು ಬರುತ್ತೆ. ಸೊ ಈಗ ನಾವು ಆಗ್ಲೂ ನಾನು ಮಾತಾಡ್ತಾ ಹೇಳಿದೆ, ಕ್ವಶನ್ ನಂಬರ್ 1-9 ವರೆಗೂ 9 ಮಾರ್ಕ್ ಒಂದೊಂದು ಮಾರ್ಕ್ಗೆ ಒಂದಿರುತ್ತೆ. ಮತ್ತೆ ನೆಕ್ಸ್ಟ್ ಕ್ವಶನ್ ನಂಬರು 10 ಆರಂಭ ಆಗುತ್ತೆ, 10, 11, 12, 13 ಅಂದ್ರೆ 10 ಹಿಡಿದು 19 ನೆಕ್ಸ್ಟ್ ಮೇನಲ್ಲಿ ಇರುತ್ತೆ. ಅದು ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳನ್ನು ಇಡಲಾಗಿದೆ. ಇದರಲ್ಲಿ ಪೊಯೆಟ್ರಿ, ಪ್ರೋಸ್ ಎರಡನ್ನೂ ಪೊಯೆಟ್ರಿ, ಪ್ರೋಸ್ ಮತ್ತು ಪೂರಕ ಅಧ್ಯಯನ ಅದನ್ನು ಸೇರಿದೆ ಆಮೇಲೆ. ಹಾ ಸರಿ ಮೇಡಮ್. ಈಗ ಕ್ವಶನ್ ನಂಬರ್ 20, 21, 22, 23 ಇದು ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ಕೆಳಗಿನ ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ 4 ಪ್ರಶ್ನೆಗಳಿರುತ್ತೆ, ಎಷ್ಟು ಅಂಕಗಳಿರುತ್ತೆ ಮೇಡಮ್? 4 ಪ್ರಶ್ನೆಗಳಿಗೆ 3 ಅಂಕಗಳು ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳಿರುತ್ತೆ. ಇದು ಇದನ್ನ ಪೊಯೆಟ್ರಿ, ಪ್ರೋಸ್ ಎರಡರಿಂದಲೂ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಈ ಸಾಹಿತಿ, ಕವಿ, ಸ್ಥಳ ಮತ್ತು ಕಾಲಕೃತಿ ಮತ್ತು ಬಿರುದುಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಏನ್ ಮೇಡಮ್ ಅದು? ಇದು 2 ಪ್ರಶ್ನೆಗಳಿರುತ್ತೆ, 2 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೆ 3 ಅಂಕಗಳಿರುತ್ತೆ. ಮೊದಲು ಏನ್ ಮಾಡ್ತಾ ಇದ್ರು ಈ ಒಂದು ಕವಿ, ಉದಾಹರಣೆಗೆ ಪೂತಿ ನರಸಿಂಹಾಚಾರ್, ಸೊ ಅವ್ರು ಯಾವಾಗ ಜನಿಸಿದ್ರು, ಅವ್ರು ಬರೆದಂತಹ ಕೃತಿ ಏನು ಮತ್ತು ಅವ್ರಿಗೆ ಪ್ರಶಸ್ತಿಗಳೇನು ಅನ್ನೋದನ್ನ ಏನ್ ಮಾಡ್ತಿದ್ರು, ಸೆಂಟೆನ್ಸ್ಗಳಲ್ಲಿ ಬರೀತಾ ಇದ್ರು. ಆದ್ರೆ ಈಗ ಸೆಂಟೆನ್ಸ್ಗಳಲ್ಲಿ, ವಾಕ್ಯಗಳಲ್ಲಿ ಬರೆಯುವಾಗಿಲ್ಲ, ಅದನ್ನ ಪ್ಯಾರಾಗ್ರಾಫ್ ತರ ಬರಿಬೇಕಾಗತ್ತೆ. ಅಂದ್ರೆ ಪೂತಿ ನರಸಿಂಹಾಚಾರ್ ಅವರು 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ
ಜನಿಸಿದ್ದಾರೆ, ಮತ್ತು ಅವರು ಬರೆದಂತಹ ಕೃತಿಗಳೇನು, ಮತ್ತೆ ಅವರಿಗೆ ಯಾವ ಯಾವ ಪ್ರಶಸ್ತಿ ಬಂದಿದೆ, ಈ ಎಲ್ಲಾನು ಕೂಡ ಅವರು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೀಬೇಕಾಗಿರುತ್ತೆ. ಸೊ ಈಗ 3 ಅಂಕ ಅಂತ ಹೇಳ್ತೀರಿ, ಈಗ ನಮ್ಮ ವಿದ್ಯಾರ್ಥಿಗಳು ಕೆಲವರು ಬುದ್ಧಿವಂತರಿರ್ತಾರೆ, ಬಹಳ ಚೆನ್ನಾಗಿ 2 ಪ್ಯಾರಾದ್ರಲ್ಲಿ ಚೆನ್ನಾಗಿ ಬರೀತಾರೆ, ಕೆಲವರು ಅಷ್ಟು ಚೆನ್ನಾಗಿ ಅವರ ಬುದ್ಧಿವಂತಿಕೆ ಅಷ್ಟು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಭಾವಿಸೋಣ. ಅವರು ಈಗ 3 ಅಂಕ ಇರೋದ್ರಿಂದ 3 ಪಾಯಿಂಟ್ಗಳನ್ನು ಬರೆದು ಬಿಡ್ತಾರೆ, ಏನು ಅವರ ಹುಟ್ಟಿದಂತಹ ಸ್ಥಳ, ಅವ್ರದ್ದು ಒಂದು ಕೃತಿ, ಆ ಕೃತಿಯ ಹೆಸರು, ಅಥವಾ ಅವ್ರಿಗೆ ಏನಾದ್ರು ಒಂದು ಪ್ರಶಸ್ತಿ ಬಂದಿರೋಂಥ. ಈ 3 ವಾಕ್ಯ ಬರೆದ್ರೆ 3 ಅಂಕಗಳು ಕೊಡ್ತೀರಾ? ಕೊಡ್ತಾರೆ, ಕೊಟ್ಟೇ ಕೊಡ್ತಾರೆ. ಆದರೆ ಇಲ್ಲಿ ಭಾಷೆಯ ಒಂದು, ಭಾಷೆಯನ್ನು ಕಲಿಯೋ ಒಂದು ಮುಖ್ಯ ಉದ್ದೇಶ ಏನು ಅಂದರೆ ಭಾಷಾ ಸಾಮರ್ಥ್ಯವನ್ನು, ಭಾಷಾ ಪ್ರಬುದ್ಧತೆಯನ್ನು ಬೆಳೆಸೋದು. ಆದ್ದರಿಂದ ಅವರು ವಾಕ್ಯಗಳಲ್ಲಿ ಬರೆಯೋದು ಬೇಡ, ಪ್ಯಾರಾಗ್ರಾಫಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಅವ್ರಿಗೆ ಒಂದೇ ಸೆಂಟೆನ್ಸ್ ಬರೀಲಿಕ್ಕೆ ಬರುತ್ತೆ, ಉದಾಹರಣೆಗೆ ಪೂತಿ ನರಸಿಂಹಾಚಾರ್ ಅವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದ್ರು, ಇಷ್ಟೇ ಬರೀತಾರೆ, ಒಂದು ಅಂಕ ಖಂಡಿತ ಬಂದು ಖಂಡಿತ ಬರುತ್ತೆ. ಮತ್ತು ಮುಂದಿನ ಮೇನಲ್ಲಿ 2 ಪದ್ಯಗಳನ್ನು ಕೇಳಿದ್ದಾರೆ ಮೇಡಮ್, ಪದ್ಯದಲ್ಲಿ ಅದಕ್ಕೆ ಎಷ್ಟು ಅಂಕ ಇರುತ್ತೆ, ಮತ್ತು ಆ 2 ಪದ್ಯಗಳಲ್ಲಿ ಯಾವುದಾದ್ರು ಒಂದು ಪದ್ಯವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಬಹುದು, ಆ ಒಂದು ಪದ್ಯವನ್ನ ಬರೆದ್ರೆ ಅವ್ರಿಗೆ 4 ಅಂಕಗಳು ಸಿಗುತ್ತೆ, ಅಂದ್ರೆ 4 ಅಥವಾ 5-6 ಸಾಲುಗಳು ಇದ್ದೇ ಇರಬಹುದು. ಆಮೇಲೆ ಇನ್ನೊಂದು ಕ್ವಶನ್ ನಂಬರ್ 27, ಇದರಲ್ಲಿ ಈ ಪದ್ಯ ಭಾಗವನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ ಅಡಗಿರುವಂತಹ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀರಿ ಅಂತ ಹೇಳಿದ್ದಾರೆ, ಏನ್ ಮೇಡಮ್ ಅದು? ಅಂದ್ರೆ ಇಲ್ಲಿ ಈ ಒಂದು ಕರಿನೆರೆ ಬಣ್ಣದ ಹುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು. ಸೊ ಇದು ಬೇಂದ್ರೆಯವರು ಬರೆದಿರುವಂತಹ ಅಕ್ಕಿ ಆರುತ್ತಿದೆ ನೋಡಿದ್ದೀರಾ, ಈ ಒಂದು ಪದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ಈ ಒಂದು ಪದ್ಯ ಭಾಗವನ್ನ ಆರಿಸಿರೋದ್ರಿಂದ ಮೊದಲು ಇವರು ಯಾವ ಪದ್ಯ, ಯಾರು ಈ ಕವಿ, ಈ ಒಂದು ಪದ್ಯ ಭಾಗವನ್ನ ಬರೆದಂತದ್ದು, ಮತ್ತೆ ಈ ಒಂದು ಪದ್ಯದ ಒಂದು ಸಾರಾಂಶ ಏನು ಅನ್ನೋದನ್ನ ವಿದ್ಯಾರ್ಥಿಗಳು ಡೀಟೇಲ್ ಆಗಿ ಬರೆದ್ರೆ ಸಾಕು, ಬೇಕಾಗುತ್ತೆ. ಸೊ ಈ 4 ಅಂಕಗಳಿದೆ. ಮತ್ತು ಈಗ ಪದ್ಯದ ಹೆಸರು ಬರೆಯೋದು, ಅಥವಾ ಪದ್ಯದ ಬರೆದಂತಹ ಕವಿ ಯಾರು ಅಂತ ಬರೆಯುವಂಥದ್ದು ಬರೀಬೇಕು. ಆಮೇಲೆ ಒಂದು ಯಾವ್ದಾದ್ರು ಒಂದೆರಡು 3 ಶಬ್ದಗಳಿಗೆ ಅರ್ಥ, ಸರಳವಾಗಿ ಅರ್ಥ, ಅದನ್ನ ಏನಾದ್ರು ಬರೆಯಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಉದಾಹರಣೆಗೆ ಇಲ್ಲಿ ಅಕ್ಕಿ ಆರುತ್ತಿದೆ ನೋಡಿದಿರಾ, ಈ ಒಂದು ಪದ್ಯದಲ್ಲಿ ಕವಿ ಅಕ್ಕಿಯನ್ನ ಕಾಲಕ್ಕೆ ಹೋರಿಸಿದ್ದಾರೆ. ಸೊ ಅಕ್ಕಿ ಮುಂದೆ ಮುಂದೆ ಹಾರ್ತಾ ಹೋಗ್ತಾ ಇದ್ದ ಹಾಗೆ ಅದು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಮಾತಾಡುತ್ತೆ. ಸೊ ಅದನ್ನ ಇಲ್ಲಿ ವಿದ್ಯಾರ್ಥಿಗಳು ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕಾಗಿರುತ್ತೆ. ಅಕ್ಕಿಯ ಒಂದು ರೆಕ್ಕೆಯಲ್ಲಿರುವಂತಹ ಬಣ್ಣವನ್ನ ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ ಅನ್ನೋದನ್ನ ಬರೀಬೇಕಾಗುತ್ತೆ. ಮುಂದಿನ ಒಂದು ಮೇನಲ್ಲಿ ನಾವು ನೋಡ್ತೀವಿ, ಈ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ನಮಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ನಂಬರ್ 28, ಅದು ಎಷ್ಟು ನಂಬರ್ ಇರುತ್ತೆ, ಅದನ್ನ ಹೇಗೆ ಬರೀಬೇಕು? ಅದು ಪ್ರಶ್ನೆಯಲ್ಲಿ 28 ಮತ್ತು 29. 28ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದಾವೆ, ಆ 2 ಪ್ರಶ್ನೆಗಳು ಒಂದೇ ಗದ್ಯ ಭಾಗದಿಂದ ಬಂದಂತದ್ದು. ಸೊ ವಿದ್ಯಾರ್ಥಿಗಳು ಈ 2ರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅದೇ ರೀತಿ 29ನೇ ಪ್ರಶ್ನೆಯಲ್ಲಿ ಕೂಡ ಅಷ್ಟೇ, ಒಂದೇ ಪದ್ಯದಿಂದ ಬಂದಂತಹ 2 ಪ್ರಶ್ನೆಗಳು, ಆ 2 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡು ಬರಿಬೇಕಾಗತ್ತೆ. ಇಲ್ಲಿ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು? ಸೊ ಇಲ್ಲಿ ಶ್ರೀಕೃಷ್ಣನಿಗೆ ಗೊತ್ತಾಗತ್ತೆ, ಕರ್ಣ ಇದ್ರೆ ಖಂಡಿತ ಕೌರವರು ಗೆಲ್ಲಲಿಕ್ಕೆ ಸಾಧ್ಯ. ಕರ್ಣ ಏನ್ ಮಾಡ್ತಾನೆ, ಪಾಂಡವರನ್ನ ಕೊಲ್ತಾನೆ ಅಂದಾಗ ಅವನು ಕೃಷ್ಣ ಏನ್ ಮಾಡ್ತಾನೆ, ಕರ್ಣನನ್ನ ತನ್ನತ್ತ ಕರ್ಕೊಂಡು ಅವನಿಗೆ ಹಲವಾರು ಆಮಿಷಗಳನ್ನ ಒಡ್ತಾನೆ. ಸೊ ಆಮಿಷಗಳನ್ನ ಒಡ್ದಾಗ ಕರ್ಣನ ಮನಸ್ಸಿನಲ್ಲಿ ಯಾವ ರೀತಿ ಆದಂತಹ ಭಾವನೆಗಳ ಉಂಟಾದ್ವು ಅನ್ನೋದನ್ನ ಇಲ್ಲಿ ವಿದ್ಯಾರ್ಥಿಗಳು ಬರೀಬೇಕಾಗಿರುತ್ತೆ. ಹಾ ಮೇಡಮ್, ಈಗ ಯಾವ ಪಾಠದಿಂದ ಈಗ ಯಾರೊಬ್ರು ಕವಿ ಅಥವಾ ಲೇಖಕರು ಅವ್ರ ಪರಿಚಯವನ್ನ ಬರ್ಕೊಳ್, ಯಾಕಂದ್ರೆ ಇದು 4 ಅಂಕಗಳು ಇರೋದ್ರಿಂದ ಸ್ವಲ್ಪ 3 ಪ್ಯಾರಾಗ್ರಾಫ್ ನಲ್ಲಿ ವಿದ್ಯಾರ್ಥಿಗಳು ಬೇಕಾಗಲ್ಲ, 8 ಅಥವಾ 10 ವಾಕ್ಯ ಹತ್ತಿರದಲ್ಲಿ ವಾಕ್ಯ. ಸೊ ಲೇಖಕರ ಪರಿಚಯ ಅವಶ್ಯಕತೆ ಏನ್ ಬೇಕಾಗಲ್ಲ, ನೇರವಾಗಿ ಉತ್ತರನೇ ಬರ್ಬೋದು. ಈ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳನ್ನು ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ಏನ್ ಬರ್ತಿದೆ ಅಂದ್ರೆ, ಈ ಆಮಿಷ ಪಾಲಿಟಿಕ್ಸ್ ಅನ್ನೋಂಥದ್ದು ಈಗಲ್ಲ, ಆ ಕಾಲದಲ್ಲೇ ಮಹಾಭಾರತದ ಕಾಲದಲ್ಲೇ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಅವನನ್ನ ನಮ್ ಬಂದ್ಬಿಡು ಅಂತ ಕೃಷ್ಣ ಏನ್ ಕರೀತಾರೆ ಕರ್ಣನ್ದು, ಆ ರಾಜನೀತಿ ಅನ್ನೋದು ಆಗಲಿಂದನೂ ಇತ್ತು. ಹೌದಲ್ಲ ಮೇಡಮ್? ಆ ರಾಜನೀತಿ ಇತ್ತು, ಅದೇ ರೀತಿ ಅವನಿಗೆ ಅವನಿಗೆ ಆಶ್ರಯವನ್ನ ಕೊಟ್ಟಂತ ಅವನ ಬಗ್ಗೆ ಅಭಿಮಾನ ಕೂಡ ಇತ್ತು ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನ್ ಪಕ್ಷಾಂತರಗಳೇನಿದ್ದಾರೆ, ಅವರು ಒಂದು ಪಾಠವನ್ನ ಕಲಿಬೇಕು, ಒಂದು ಪಕ್ಷದ ಇನ್ನೊಂದು ಪಕ್ಷಕ್ಕೆ ಹಾರ್ತಾರೆ. ಆದ್ರೆ ಕರ್ಣ ಯಾವತ್ತಿಗೂ ಅವನು ಕೌರವರನ್ನ ಬಿಟ್ಟು ಹೋಗ್ಲಿಲ್ಲ, ಅವನು ಯಾವಾಗಲೂ ಸದಾ ಕೌರವರ ಜೊತೆ ಇದ್ದ, ಅವನು ಪಕ್ಷಾಂತರ ಭೇದ ಮಾಡ್ಲಿಲ್ಲ ಅನ್ನೋಂಥದ್ದು ಬಹಳ ಚೆನ್ನಾಗಿ ಇಲ್ಲಿಕ್ಕೆ ಅರ್ಥ ಆಗುತ್ತೆ. ಈಗ ಮುಂದಿನ ಒಂದು ಮೇನಲ್ಲಿ ಕ್ವಶನ್ ನಂಬರ್ 30 ಇದೆ ಮೇಡಮ್. 30 ಏನದು? ಅದು ಅನ್ಸೀನ್ ಪ್ಯಾಸೇಜ್ ಅಥವಾ ಈ ಒಂದು ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಆ ಗದ್ಯ ಭಾಗವನ್ನ ವಿದ್ಯಾರ್ಥಿಗಳು 2 ಸಲ ಓದ್ಲಿ, 2 ಸಲ ಓದ್ಬಿಟ್ಟು ಆ ಗದ್ಯ ಭಾಗದ ಆದ್ಮೇಲೆ 2 ಪ್ರಶ್ನೆಗಳು ಬರುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರ ಇದರಲ್ಲೇ ಇರುತ್ತೆ, ಅದನ್ನ ನಾವು ಬರೆದ್ರೆ ಸಾಕು. ಇದು ಅತ್ಯಂತ ಸುಲಭವಾಗಿ ವಿದ್ಯಾರ್ಥಿಗಳು 4 ಯಾರು ಯಾವುದೇ ಕಾರಣಕ್ಕೂ 4 ಮಾರ್ಕ್ಸ್ ನ ಕಳ್ಕೊಳ್ಳೇಬಾರದು. ಯಾಕಂದ್ರೆ ಪ್ರಶ್ನೆನೂ ಅಲ್ಲೇ ಇದೆ, ಉತ್ತರನೂ ಅಲ್ಲೇ ಇದೆ, ಒಂದಿಷ್ಟು ಓದಿ ಸಮಾಧಾನದಿಂದ ಉತ್ತರ ಬರೀಬೇಕು. ಈಗ ನಾವು ಪಾರ್ಟ್ B ಗೆ ಬರೋಣ. ಇಲ್ಲಿ ಗ್ರಾಮರ್ ಇದೆ, ನಾವು ಇನ್ ಡೀಟೇಲ್ ಆಗಿ ಒಂದಾಗಿ ತಗೊಳ್ಳೋಣ.
ಪಾರ್ಟ್ ಬಿಯಲ್ಲಿ ಮೊದಲನೇ ಪ್ರಶ್ನೆ, ಈ ಒಂದು ಪಾರ್ಟ್ ಬಿಯಲ್ಲಿ ಸಂಪೂರ್ಣವಾಗಿ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲಿ ಬರುತ್ತೆ, ಇಲ್ಲಿ ನಾವು ದ್ವಿರುಕ್ತಿ, ತತ್ಸಮ, ತದ್ಭವ, ಕೃದಂತ, ಭಾವನಾಮ, ತದ್ದಿತಾಂತ, ವ್ಯಯ, ಛಂದಸ್ಸು, ಅಲಂಕಾರ, ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಂಡಾಗ, ಇದು ಅನ್ವರ್ಥನಾಮಕ್ಕೆ ಉದಾಹರಣೆ. ಸೊ ಯಾವಾಗ ವಿದ್ಯಾರ್ಥಿಗಳು ಅನ್ವರ್ಥನಾಮ ಅಂತ ಬರುತ್ತೋ ಅವರು ಮೂರು ವಿಚಾರಗಳನ್ನ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಸೊ ಇಲ್ಲಿ ರೂಢಿಯಿಂದ ಬಂದಂಥದ್ದು ರೂಢನಾಮ. ಇಲ್ಲಿ ರೂಢನಾಮಕ್ಕೆ ಉದಾಹರಣೆ ಊರು ಕೊಟ್ಟಿದ್ದಾರೆ, ನದಿ ಕೂಡ ರೂಢನಾಮ. ಆ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಒಂದು ಸ್ಥಳವನ್ನ ಗುರುತಿಸಲಿಕ್ಕೆ ಇಟ್ಟಂತಹ ಹೆಸರನ್ನ ನಾವು ಅಂಕಿತನಾಮ ಅಂತ ಕರಿತೇವೆ. ಇದು ಉದಾಹರಣೆಗೆ ಅಂಕಿತನಾಮ ಇಲ್ಲಿ ರಾಮ. ವಿಜ್ಞಾನಿ ಅನ್ವರ್ಥನಾಮ ಆಗತ್ತೆ. ಒಬ್ಬ ವ್ಯಕ್ತಿ ಯಾವ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೆ ಅನ್ವರ್ಥವಾಗಿ ಇಟ್ಟಂತಹ ಹೆಸರನ್ನ ನಾವು ಅನ್ವರ್ಥನಾಮ ಅಂತ ಕರಿತೇವೆ. ಇಲ್ಲಿ ವಿಜ್ಞಾನಿ ಅನ್ವರ್ಥನಾಮಕ್ಕೆ ಉದಾಹರಣೆ ಆಗುತ್ತೆ. ಮತ್ತೆ ಇನ್ನೊಂದು ಯಾವ್ದಾದ್ರು ಸಂಧಿ ಸಮಾಸದ ಒಂದು ಸ್ವಲ್ಪ ಇಲ್ಲಿ ಸಮಾಸವನ್ನ ತೆಗೆದುಕೊಂಡಾಗ ಅಂಗೈ ಈ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಅಂಗೈ ನಾವು ಈ ಒಂದು ವಿಗ್ರಹ ವಾಕ್ಯ ಮಾಡಿದಾಗ ಕೈಯ ಪ್ಲಸ್ ಅಡಿ, ಅಂಶ ಮತ್ತು ಅಂಶಿ ಎರಡು ಸೇರಿ ಆಗುವಂತಹ ಸಮಾಸವನ್ನು ನಾವು ಅಂಶಿ ಸಮಾಸ ಅಂತ ಕರಿತೇವೆ. ಅಂಗೈ ಈ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ. ಇಲ್ಲಿ ನಾಲ್ಕು ಉದಾಹರಣೆಗಳನ್ನು ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಂಡು ಆ ಒಂದು ಪದ ಯಾವುದಕ್ಕೆ ಉದಾಹರಣೆ ಆಗಿದೆ ಅನ್ನೋದನ್ನ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ನೋಡಿದಾಗ ಅವ್ರಿಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡೋದು ತುಂಬಾ ಈಸಿ ಆಗುತ್ತೆ. ಒಂದೊಂದ್ಸಲಿ ಗ್ರಾಮರ್ ಹ್ಯಾಸ್ ನೋ ಸಿಲೆಬಸ್ ಅನ್ಬಿಡ್ತಾರೆ. ಈಗ ಗ್ರಾಮರ್ ಎಲ್ಲಿಂದನಾರು ಬರಬಹುದು, ಯಾವುದೇ ತರದ ಪ್ರಶ್ನೆಗಳನ್ನ ಈಗ ಸಂಧಿ ಸಮಾಸ ಇದನ್ನೆಲ್ಲ ಹೊರತುಪಡಿಸಿ ಈಗ ಒಂದು ಪ್ರಶ್ನೆ ನಾನು ಇಲ್ಲಿ ಓದ್ತೀನಿ. ಕನ್ನಡ ವರ್ಣಮಾಲೆಯಲ್ಲಿ ಇಷ್ಟು ಅವರ್ಗೀಯ ವ್ಯಂಜನಗಳಿದೆ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ, 13, 25, 10, 5. ಸೊ ಈ ತರದ ಒಂದು ಪ್ರಶ್ನೆನೂ ಯಾವಾಗಲೂ ಅನಿರೀಕ್ಷಿತವಾಗಿ ಬರಬಹುದು, ಯಾಕಂದ್ರೆ ಅದು ಗ್ರಾಮರ್ ಒಳಗಡೆನೆ ಇರಬೇಕಾದ ಅಂತ ಏನಿಲ್ಲ, ಕನ್ನಡ ಭಾಷೆ ಬಗ್ಗೆ ಇರುವಂತಹ ಒಂದು ಜ್ಞಾನವನ್ನು ಕೇಳಬಹುದು. ಆ ತರದ ಒಂದು ಪ್ರಶ್ನೆ ಆ ತರ ಏನೇ ಇಲ್ಲ. ಕನ್ನಡ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನಿದೆಯೋ ಅದ ಪ್ರತಿಯೊಂದು ಲೆಸನ್ ಆದ್ಮೇಲೂ ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿದೆ. ಸೊ ಕನ್ನಡ ಟೆಕ್ಸ್ಟ್ ಬುಕ್ ನ ಇನ್ ಡೀಟೇಲ್ ಆಗಿ ವಿದ್ಯಾರ್ಥಿಗಳು ಓದ್ಬಿಟ್ರೆ ಆ ಟೆಕ್ಸ್ಟ್ ಬುಕ್ ಇಂದ ಹೊರಗಡೆ ಯಾವ ಒಂದು ಪ್ರಶ್ನೆ ಕೂಡ ಬರೋದಿಲ್ಲ. ಟೆಕ್ಸ್ಟ್ ಬುಕ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ವ್ಯಾಕರಣದ ವಿಚಾರಗಳು ಕೂಡ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿದೆ. ಹಾ ಮೇಡಮ್, ಮತ್ತೆ ಇನ್ನೊಂದು, ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವಂತದ್ದು ಇನ್ನೊಂದು ಪ್ರಶ್ನೆ ಇದೆ, ಅದೇನು ಮೇಡಮ್ ಅದು ಸ್ವಲ್ಪ ತಿಳಿಸ್ಕೊಡಿ. ಅಂದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ವಂದ್ಯ ಬಂಜೆ, ಇದು ತತ್ಸಮ ಮತ್ತು ತದ್ಭವಕ್ಕೆ ಸೇರಿದ ಸಂಬಂಧಿಸಿದಂತಹ ಪ್ರಶ್ನೆ. ಸೊ ವಂದ್ಯಗೆ ಬಂಜೆ ಆದ್ರೆ ಧಾತೃಗೆ ಏನು, ಧಾತೃಗೆ ಧಾತಾರ ಆಗತ್ತೆ. ಎರಡನೆಯ ಪ್ರಶ್ನೆ ಬಂದ್ಬಿಟ್ಟು ಜೋಡು ನುಡಿ ಮತ್ತು ದ್ವಿರುಕ್ತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಮನೆ ಮಠ ಇದು ಜೋಡು ನುಡಿ ಆಗಿದ್ರೆ ಅಲ್ಲಲ್ಲಿ. ಸೊ ಇಲ್ಲಿ ನಾವೇನ್ ಹೇಳ್ತೀವಿ, ದ್ವಿರುಕ್ತಿ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ಅರ್ಥಪೂರ್ಣವಾದಂತಹ ಪದ ಎರಡು ಸಲ ರಿಪೀಟ್ ಆದ್ರೆ ಅದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಅಲ್ಲಲ್ಲಿ ಅಂದಾಗ ಇಲ್ಲಿ ಎರಡು ಸಲ ರಿಪೀಟ್ ಆಗಿಲ್ಲ ಅಂತ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಈ ಪದವನ್ನ ಬಿಡಿಸಿ ನೋಡ್ಬೇಕು, ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ. ಸೊ ಅಲ್ಲಲ್ಲಿ ಅನ್ನೋದು ದ್ವಿರುಕ್ತಿಗೆ ಸಂಬಂಧಪಟ್ಟ. ಓಕೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೀರಿ ಅಂತ ಹೇಳಿದಾಗ ನಿಮಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಮೊದಲನೇ ಇಲ್ಲಿ ಆಲ್ರೆಡಿ ಒಂದು ಕೊಟ್ಟಿದೆ, ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಶಬ್ದವನ್ನು ನೀವು ತಾವು ಬರಿಬೇಕಾಗುತ್ತೆ. ಓದ್ಕೊಂಡ್ರೆ ಒಂದು ಖಂಡಿತವಾಗಿ ಇದನ್ನು ಬರೀಬಹುದು, ಬಹಳ ಸುಲಭವಾಗಿ 4 ಅಂಕಗಳನ್ನು ಪಡ್ಕೊಳ್ಬಹುದು. ಇದಾದ್ಮೇಲೆ ಒಂದು ಉದಾಹರಣೆನ ನಾವು ತಗೊಳ್ಳೋಣ. ಪ್ರಶ್ನೆ ನಂಬರ್ 45, ಕ್ವಶನ್ ನಂಬರ್ 45. ಈ ಕೆಳಗಿನ ವಾಕ್ಯದಲ್ಲಿರುವಂತಹ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಿಸಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದಾ? ಸೊ ಇದು ಅಲಂಕಾರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿದೆ. ಇಲ್ಲಿ ಅಲಂಕಾರ ಅದು ಯಾವ ಅಲಂಕಾರ ಅಂತ ಬರೆದ್ರೆ ವಿದ್ಯಾರ್ಥಿಗಳಿಗೆ 1 ಅಂಕಗಳು ಬರುತ್ತೆ, ಸಮನ್ವಯವನ್ನ ಮಾಡಿದಾಗ ಅಲ್ಲಿ 2 ಅಂಕಗಳು ಬರುತ್ತದೆ. ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡಾಗ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಒಂದು ಕ್ಲೂ ಏನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ ಅಂತೆ ಹಾಗೆ ಅಂತ ಬಂದ್ರೆ ಅದು ಈಸಿಯಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಬೇಕು, ಅದು ಉಪಮ ಅಲಂಕಾರ ಅಂತ. ಇಲ್ಲಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು, ಅಂತೆ ಬಂದಿರೋದ್ರಿಂದ ಇದು ಉಪಮ ಅಲಂಕಾರ ಆಗತ್ತೆ. ಇಲ್ಲಿ 4 ಅಂಶಗಳು ನೋಡ್ಬೇಕು: ಉಪಮೇಯ, ಉಪಮಾನ, ಉಪಮವಾಚಕ ಮತ್ತು ಸಾಧಾರಣ ಧರ್ಮ. ಇಲ್ಲಿ ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜ, ಉಪಮವಾಚಕ ಅಂತೆ, ಸಾಧಾರಣ ಧರ್ಮ ಹೋರಾಡು ಅಥವಾ ಹೋರಾಟ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಿದ್ದಾರೆ, ಅಂತೆ ಉಪಮವಾಚಕ ಮತ್ತು ಸಾಧಾರಣ ಧರ್ಮ ಹೋರಾಟ, ಆದ್ದರಿಂದ ಇದು ಉಪಮ ಅಲಂಕಾರ. ಇಷ್ಟು ಬರೆದ್ರೆ ಅವ್ರಿಗೆ 3 ಅಂಕಗಳು ಬರುತ್ತೆ. ಅಕಸ್ಮಾತ್ ಅವ್ರಿಗೆ ಇದನ್ನೆಲ್ಲ ಸಮನ್ವಯ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರು ಉಪಮ ಅಲಂಕಾರ ಅಂತ ಬರೆದ್ರು ಕೂಡ ವಿದ್ಯಾರ್ಥಿಗಳಿಗೆ 1 ಅಂಕ ಖಂಡಿತ ಬರುತ್ತೆ.
ಕ್ವಶನ್ ನಂಬರ್ 46 ಅದರಲ್ಲಿ ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಹೇಳಿ ಅಂತ ಕೇಳ್ತಾರೆ. ನಿಮ್ಮ ಹತ್ರ ಒಂದು ಉದಾಹರಣೆ ಇದೆ ಅಂತ ಹೇಳಿ ಅನ್ಕೋತೀನಿ, ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಆದ್ರೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನನಗೆ ಬೋರ್ಡ್ ಅವಶ್ಯಕತೆ ಇದೆ. ಸೋ ಅದಕ್ಕೆ ಒಂದು ನಿಯಮ ಏನಿದೆ ನಿಯಮವನ್ನ ಹೇಳ್ಬೋದು. ಓಕೆ, ಸೋ ಇಲ್ಲಿ ನಾವು ಛಂದಸ್ ಬಗ್ಗೆ ನಾವು ಮಾತಾಡ್ಬೇಕಾದಾಗ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಕಂದ ಪದ್ಯ ಆದ್ರೆ 4 ಸಾಲುಗಳಿಂದ ಕೂಡಿರುತ್ತೆ, ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಕಂದ ಪದ್ಯದಲ್ಲಿ 2 ಸಾಲುಗಳು ಮಾತ್ರ ಬರುತ್ತೆ. ಈ 2 ಸಾಲನ ನೀವು ನೋಡಿದ ತಕ್ಷಣ ಈಸಿಯಾಗಿ ನೀವು ಅದನ್ನ ರೆಕಗ್ನೈಸ್ ಮಾಡ್ಬೋದು, ಅದು ಕಂದ ಪದ್ಯ ಅಂತ. ಸೊ ಈ ಕಂದ ಪದ್ಯದಲ್ಲಿ 1 ಮತ್ತು 3ನೇ ಸಾಲು ಒಂದು ರೀತಿಯಲ್ಲಿದ್ದು 2 ಮತ್ತು 4ನೇ ಸಾಲು ಒಂದು ರೀತಿಯಲ್ಲಿರುತ್ತೆ. ಸೊ 1ನೇ ಮತ್ತು 3ನೇ ವಾಕ್ಯದಲ್ಲಿ 4 ಮಾತ್ರೆಯ 3 ಗಣಗಳು ಬರುತ್ತೆ, 2 ಮತ್ತು 4ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಬರುತ್ತೆ. ಸೊ ಈ ರೀತಿ 4 ಮಾತ್ರೆಯ 3 ಗಣಗಳು 1ನೇ ಸಾಲಿನಲ್ಲಿ, 4 ಮಾತ್ರೆಯ 5 ಗಣಗಳು 2ನೇ ಸಾಲಿನಲ್ಲಿ ಬಂದ್ರೆ ಅದು ಕಂದ ಪದ್ಯ. ಸೊ ಇಲ್ಲಿ ಲಘು ಗುರುವನ್ನ ಮಾರ್ಕ್ ಮಾಡಿ ಮೊದಲು ಅದಕ್ಕೆ ಪ್ರಸ್ತಾರವನ್ನ ಹಾಕಿ ಗಣವನ್ನ ವಿಂಗಡಣೆ ಮಾಡಿ ಅದು ಕಂದ ಪದ್ಯ ಅಂತ ಬರೆದ್ರೆ ವಿದ್ಯಾರ್ಥಿಗಳಿಗೆ 3 ಅಂಕಗಳು ದೊರೆಯುತ್ತೆ. ಓಕೆ, ಈಗ ಪಾರ್ಟ್ ಸಿ ಅಂದ್ರೆ ಭಾಗ ಸಿ ಅಲ್ಲಿಗೆ ಬರೋಣ. ಅಲ್ಲಿ ಮೊದಲನೇದಾಗಿ ಇಲ್ಲಿರುವಂತಹ ಗಾದೆಯನ್ನು ವಿಸ್ತರಿಸಿ ಬರೀರಿ ಅಂತ ಹೇಳಿದ್ರೆ ಒಂದು ಉದಾಹರಣೆ ತಗೊಳ್ಳಿ ಮೇಡಮ್. ಇಲ್ಲಿ ನಾವು ಉದಾಹರಣೆಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಮೊದಲೇ ಗಾದೆಯನ್ನ ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಕ್ಕೆ ಮುಂಚೆ ಒಂದು 3 ಲೈನ್ನಲ್ಲಿ ಅದನ್ನ ಒಂದು ಇಂಟ್ರೊಡಕ್ಷನ್ ರೀತಿ ಕೊಡಬೇಕು. ಉದಾಹರಣೆಗೆ, ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ಹಿರಿಯರ ಅನುಭವದ ಮಾತು, ಇದು ಜನಪದರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಒಂದು ಅಮೂಲ್ಯವಾದಂತಹ ಕೊಡುಗೆಯಾಗಿದೆ. ಕನ್ನಡದ ಹಲವಾರು ಗಾದೆಗಳಲ್ಲಿ ಹೆಕ್ಕಿ ತೆಗೆದಂತಹ ಗಾದೆಗಳಲ್ಲಿ ಕೂಡಿ ಬಾಡಿದರೆ ಸ್ವರ್ಗ ಸುಖ ಕೂಡ ಒಂದು ಅಂದ್ಬಿಟ್ಟು ಈ ಇಷ್ಟನ್ನ ಬರೆದಾದ್ಮೇಲೆ ಅದರಿಂದ ಯಾವ ರೀತಿ ಕೂಡಿ ಬಾಡಿದರೆ ಸ್ವರ್ಗ ಸುಖ ಒಂದು ಉದಾಹರಣೆಯ ಮೂಲಕ ಕೂಡ ಅವರು ಅದನ್ನ ಆ ಗಾದೆಯನ್ನ ವಿಸ್ತರಣೆ ಮಾಡಬಹುದು. 2 ಲೆಟರ್ ರೈಟಿಂಗ್ ಕೇಳಿದ್ದಾರೆ, ಅದನ್ನ ಸ್ವಲ್ಪ ಹೇಳಿ. ಸೊ ಇಲ್ಲಿ ಲೆಟರ್ ರೈಟಿಂಗ್ ಅಲ್ಲಿ ನಾವು 2 ಚಾಯ್ಸ್ ಇದ್ದೇ ಇರುತ್ತೆ, ಒಂದು ವ್ಯಾವಹಾರಿಕ ಪತ್ರ, ಮತ್ತೊಂದು ವೈಯಕ್ತಿಕ ಪತ್ರ. ವಿದ್ಯಾರ್ಥಿಗಳು ಈ 2ರಲ್ಲಿ ತಾವು ಯಾವುದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದನ್ನ ಅವರು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ಬೋದು. ಇಲ್ಲಿ ವ್ಯಾವಹಾರಿಕ ಪತ್ರವನ್ನ ನಾವು ತೆಗೆದುಕೊಂಡಾಗ ಇಲ್ಲಿ ಬಂದಿರುವಂತಹ ಪ್ರಶ್ನೆ, ನಿಮ್ಮನ್ನು ದಾವಣಗೆರೆಯ ಮುರಾಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ನರೇಂದ್ರ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ನಿಮ್ಮೂರಿನ ಪ್ರಜಾವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಮನವಿ ಪತ್ರ ಬರೆಯಿರಿ. ಸೊ ಇಲ್ಲಿ ಮೊದಲು ವಿದ್ಯಾರ್ಥಿಗಳು ಫ್ರಮ್ ಅಂದ್ರೆ ಇಂದ ಅಡ್ರೆಸ್ ನ ಬರಿಬೇಕಾಗಿದೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಅವರ ಹೆಸರನ್ನ ಬರೀದೆ ಇಲ್ಲೇ ಆಗ್ಲೇ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ನರೇಂದ್ರ. ಸೊ ನರೇಂದ್ರ ಕೂಡ ಇದೆ, ಅವರ ಶಾಲೆಯನ್ನ ಬರೀಬಾರ್ದು, ನರೇಂದ್ರ ಮುರಾಜಿ ದೇಸಾಯಿ ವಸತಿ ಶಾಲೆ ದಾವಣಗೆರೆ. ಇದು 1ನೇ ಸಾಲಿನಲ್ಲಿ ನರೇಂದ್ರ, 2ನೇ ಸಾಲಿನಲ್ಲಿ ಮುರಾಜಿ ದೇಸಾಯಿ ವಸತಿ ಶಾಲೆ, ನಂತರ ದಾವಣಗೆರೆ ಬರಬೇಕು. ಮತ್ತೆ ಗೆ ಯಾರಿಗೆ ಬರಬೇಕು? ಸಂಪಾದಕರು ಪ್ರಜಾವಾಣಿ ದಿನಪತ್ರಿಕೆ ದಾವಣಗೆರೆ. ನಂತರ ಸಂಬೋಧನೆ ಬರಬೇಕು ಅಂದ್ರೆ ಮಾನ್ಯರೇ. ವಿಷಯ ಶಾಲಾ ವಾರ್ಷಿಕೋತ್ಸವದ ವರದಿಯನ್ನು ಪ್ರಕಟಿಸುವಂತೆ ಮನವಿ. ನಂತರ ಪತ್ರದ ಒಡಲು, ಆ ಪತ್ರವನ್ನ ಯಾವ ರೀತಿ ಯಾವಾಗ ಶಾಲಾ ವಾರ್ಷಿಕೋತ್ಸವ ಆಯ್ತು, ಯಾವ್ಯಾವ ಕಾರ್ಯಕ್ರಮಗಳಾಯ್ತು ಅದನ್ನೆಲ್ಲ ಬರೆದ್ಬಿಟ್ಟು ಅದ್ರ ಜೊತೆ ಏನೇನು ಅಡಕಗಳನ್ನ ಕೊಡ್ತಾರೆ, ಆ ಒಂದು ವಾರ್ಷಿಕೋತ್ಸವಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳಾಗಿದ್ದಿರ್ಬೋದು ಅದನ್ನೆಲ್ಲ ಮಾಡಿ ಇದನ್ನ ನಿಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸುವಂತೆ ಕೋರುತ್ತೇವೆ ಅಂತ ಬರೀಬೇಕು. ಪತ್ರದ ಮುಕ್ತಾಯದಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಧೇಯ ಏನಂತ ಬರೀಬೇಕು, ನರೇಂದ್ರ ಅಂತಾನೆ ಬರೀಬೇಕು. ಅವರು ನರೇಂದ್ರ ಅಂತ ಶುರು ಮಾಡ್ತಾರೆ, ಎಂಡ್ ಅಲ್ಲಿ ಅವ್ರ ಹೆಸರು ಬರೆದು ಬಿಡ್ತಾರೆ, ಆ ರೀತಿಯಾದಂತಹ ಆಭಾಸಗಳು ಆಗಬಾರದು. ಓಕೆ, ಕೊನೆಯದಾಗಿ ಕ್ವಶನ್ ನಂಬರ್ 49, ಅದು ಒಂದು ಪ್ರಬಂಧ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಬಂಧಗಳಿಗೆ ಕೂಡ 3 ಪ್ರಶ್ನೆಗಳಿರುತ್ತೆ. ಈ 3 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಅವರಿಗೆ ಯಾವ ಒಂದು ವಿಷಯ ತುಂಬಾ ಚೆನ್ನಾಗಿ ಪರಿಚಿತ ಆಗಿರುತ್ತೆ ಆ ವಿಷಯವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಬಹುದು. ಈ ಪ್ರಬಂಧವನ್ನ ಬರಿಬೇಕಾದಾಗ ವಿದ್ಯಾರ್ಥಿಗಳು 3 ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರೆ ಉತ್ತಮ. ಸೊ 1ನೇ ಪ್ಯಾರಾಗ್ರಾಫ್ ಅಲ್ಲಿ ಆ ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ ಇರಬೇಕು. 2ನೇ ಪ್ಯಾರಾಗ್ರಾಫ್ ಅಲ್ಲಿ ಆ ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಆ ವಿಷಯದ ಮಂಡನೆ. 3ನೇ ಪ್ಯಾರಾಗ್ರಾಫ್ ನಲ್ಲಿ ಉಪಸಂಹಾರ. ಈ ರೀತಿ ಪೀಠಿಕೆ, ವಿಷಯ ಮಂಡನೆ ಮತ್ತು ಉಪಸಂಹಾರ, ಈ 3 ಭಾಗಗಳನ್ನ ಕೂಡ ಪ್ರಬಂಧ ಹೊಂದಿರಬೇಕು. ಓಕೆ, ಈಗ ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ಈ 25 ನಂಬರ್ನ ಈಗಾಗಲೇ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಮಕ್ಕಳು ತಗೊಂಡ್ಬಿಟ್ಟಿರ್ತಾರೆ. ಈಗ ಒಂದು ಸಮಯ ಏನು ಕೊಟ್ಟಿದೆ ಅದರಲ್ಲಿ 3 ಗಂಟೆಯಲ್ಲಿ 100 ಅಂಕಗಳಿಗೆ ಇವರು ಬರೀಬೇಕಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಬುದ್ಧಿವಂತರು, 70, 80, 100 ತಗೊಂಡವರು ಬಹುಶಃ ಇದ್ದಾರೆ. ಆದರೆ ತುಂಬ ಕಡಿಮೆ ವಿದ್ಯಾಭ್ಯಾಸ ಅವರ ಒಂದು ವಿದ್ಯಾಮಟ್ಟ ಅಥವಾ ಒಂದು ಬುದ್ಧಿವಂತಿಕೆ ಮಟ್ಟ ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋಣ. ಅಂತಹ ವಿದ್ಯಾರ್ಥಿಗಳು ಈ 100 ಅಂಕಗಳನ್ನು ಪಡೆಯುವಲ್ಲಿ ಸ್ವಲ್ಪ ಈಸಿ ಆದಂತಹ ಕ್ವಶ್ಚನ್ಗಳನ್ನು ಚೂಸ್ ಮಾಡಿಕೊಂಡ್ರೆ 135 ತಗೊಳ್ಳುವಂಥದ್ದು, 140 ತಗೊಳ್ಳುವಂಥದ್ದು ಅಂತ ಸಲಹೆ ಏನಾದ್ರು ಕೊಡ್ಬೋದಾ? ಆ ಥರ ನಾನು ಹೇಳಬೇಕಂದಾಗ, 1ನೇದಾಗಿ
ಒಂದು ಅಂಕದ 9 ಪ್ರಶ್ನೆಗಳಿರುತ್ತೆ. ಸೊ ಎಷ್ಟು ಇದು ಸಿಂಪಲ್ ಆಗಿರುತ್ತೆ. ಉದಾಹರಣೆಗೆ ರಹಿಲನು ಯಾರು, ರಹಿಲನು ಓರ್ವ ವೈದ್ಯ, ಓರ್ವ ಡಾಕ್ಟರ್, ಇಷ್ಟು ಬರೆದ್ರೆ ಸಾಕು. ಕೆಲವು ಸಲ ಏನ್ ಮಾಡ್ತಾರೆ, ಕೆಲವು ವಿದ್ಯಾರ್ಥಿಗಳು ವೈದ್ಯ ಅಥವಾ ಡಾಕ್ಟರ್ ಅಂತ ಬರೀತಾರೆ, ಆದ್ರೆ ನಾವು ಇವ್ಯಾಲ್ಯೂಯೇಟರ್ಸ್ ಆದವರು ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳ ಹಿತಚಿಂತನೆಯನ್ನ ಗಮನದಲ್ಲಿಟ್ಟಿರೋದ್ರಿಂದ ಅದಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಆದ್ರೆ ಆ ರೀತಿ ಮಾಡೋದು ಬೇಡ, ಒಂದು ವಾಕ್ಯದಲ್ಲಿ ಬರಿಬೇಕು. ಸೊ ಈ 9 ಮಾರ್ಕ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ನ ಒಂದು ಸಲ ಓದಿದ್ರೆ ಸಾಕು, ಆರಾಮಾಗಿ ವಿದ್ಯಾರ್ಥಿಗಳು 9 ಇಲ್ಲಿ ಸ್ಕೋರ್ ಮಾಡ್ಬೋದು. ಮತ್ತು 2 ಅಂಕದ 10 ಪ್ರಶ್ನೆಗಳು 20 ಮಾರ್ಕ್ಸ್ ಗೆ ಬರೋದ್ರಿಂದ, ಸೊ ಇಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಉತ್ತರವನ್ನ 1 ಅಥವಾ 2 ವಾಕ್ಯದಲ್ಲಿ ಬರೆದ್ರು ಕೂಡ ಯಾರು ಕೂಡ ಅರ್ಧ ಮಾರ್ಕ್ಸ್ ಕೊಡೋದೇ ಇಲ್ಲ. 1 ಪಾಯಿಂಟ್ ಇದ್ರೂ ಕೂಡ 1 ಮಾರ್ಕ್ಸ್ ನ ಕೊಟ್ಟೇ ಕೊಡ್ತಾರೆ. ಇದರಲ್ಲಿ ಖಂಡಿತ ಒಂದು ಸಲ ಓದಿದ್ರು 10 ಮಾರ್ಕ್ಸ್ ನ ಇಲ್ಲಿ ತೆಗೆದುಕೊಳ್ಬಹುದು. ಇನ್ನು ಸಂದರ್ಭ ಸ್ವಾರಸ್ಯವನ್ನ ತೆಗೆದುಕೊಂಡಾಗ ಅವರು ಸ್ವಾರಸ್ಯದ ಬಗ್ಗೆ ಬರೀಲಿಲ್ಲ ಅಂದ್ರೂ ಯಾವ ಗದ್ಯ ಭಾಗದಿಂದ ಈ ಒಂದು ಮೇಲಿನ ಹೇಳಿಕೆಯನ್ನು ಆರಿಸಲಾಗಿದೆ, ಈ ಮಾತನ್ನ ಯಾರು ಯಾವಾಗ ಹೇಳಿದ್ರು, ಆ ಸಂದರ್ಭ ಬರೆದ್ರು ಕೂಡ 2 ಮಾರ್ಕ್ಸ್ ನ ಅವರು ಆರಾಮವಾಗಿ ತಗೋಬಹುದು. ಈಗ ಆರಾಮಾಗಿ ನಾವು ಮಾರ್ಕ್ಸ್ ತಗೋಬಹುದು ಅಂತ ಹೇಳುವಂತ ಪ್ರಶ್ನೆಗಳು ನನ್ನ ಕಣ್ಣಿಗೆ ಕಾಣ್ತಾ ಇರೋದು, ಲೆಟರ್ ರೈಟಿಂಗ್ ನಲ್ಲಿ ಮಕ್ಕಳು ಏನು ಓದ್ಕೊಂಡಿಲ್ಲ ಅಂದ್ರೂ ಒಂದು ಕಾಮನ್ ಸೆನ್ಸ್ ಇಂದ ಲೆಟರ್ ಅನ್ನು ಬರಿಬಹುದು, ಪ್ರಬಂಧ ಬರಿಬಹುದು, ಮತ್ತೆ ಗಾದೆಯನ್ನು ವಿಸ್ತರಿಸಿ ಬರಿಬಹುದು, ಅಥವಾ ಛಂದಸ್ಸಿಗೆ ಈ ಲಘುಗುರು ಹಾಕೋದು ಆರಾಮಾಗಿ ಗೊತ್ತಾಗತ್ತೆ. ಈಗ 2 ಸಾಲು ಬಂದ್ರೆ ನಾ ಹೇಳಿದೆ ಕಂದ ಪದ್ಯ ಬರೆದ್ರೆ 1 ಮಾರ್ಕ್ಸ್ ಬಂತು. ಸೊ 3 ಸಾಲು ಬಂದ್ರೆ ಅದೇನಾಗಿರುತ್ತೆ, ಒಂದು ವಾರ್ಧಕ ಷಟ್ಪದಿ ಆಗಿರುತ್ತೆ, ಇಲ್ಲಾಂದ್ರೆ ಬಾಮಿನಿ ಷಟ್ಪದಿ ಆಗಿರುತ್ತೆ. 3-4-3-4 ಆಗಿ ಗಣವನ್ನ ವಿಂಗಡಣೆ ಮಾಡಿದಾಗ ಬಾಮಿನಿ ಷಟ್ಪದಿ ಆಗಿರುತ್ತೆ, 5-5 ಮಾಡಿದಾಗ ವಾರ್ಧಕ ಷಟ್ಪದಿ. ಮತ್ತೆ ಇನ್ನೊಂದು ಒಂದು ಅನ್ನೋನ್ ಪ್ಯಾರಾಗ್ರಾಫ್ ಏನಂತ ಏನಿದೆ ಅದನ್ನಲ್ಲೂ ಬಹಳ ಆರಾಮಾಗಿ ಒಂದು 4 ಮಾರ್ಕ್ಸ್ ನ ತಗೋಬಹುದು. ಒಟ್ಟಾರೆ ಕನ್ನಡದಲ್ಲಿ ಫೇಲ್ ಆಗುವಂತ ಪ್ರಮೇಯವೇ ಇಲ್ಲ, ಅಷ್ಟು ಆರಾಮವಾಗಿ ಸುಲಭವಾಗಿ 100 ಒಂದು 40-50 ಅಂದ್ರೆ ಕೆಲವರು 80-90 ತಗೊಳ್ಳೋರು ಇದ್ದಾರೆ, ಇಷ್ಟು ತಗೊಂಡು ನೀವು ಕನ್ನಡದಲ್ಲಿ ನೀವು ಚೆನ್ನಾಗಿ ಮಾರ್ಕ್ಸ್ ಅನ್ನು ತಗೋಬಹುದು. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಏನ್ ಸಲಹೆ ಕೊಡಕ್ಕೆ ನೀವು ಇಷ್ಟಪಡ್ತೀರಿ, ಈ ಸಿಲೆಬಸ್ ಅದನ್ನೆಲ್ಲ ಹೊರತುಪಡಿಸಿ ಪರೀಕ್ಷೆಯನ್ನು ಬಿಟ್ಬಿಡಿ. ಓಕೆ, ಸೊ ಪರೀಕ್ಷೆ ಅಂದ್ರೆ ಅದನ್ನ ನಾವು ಗಾಬರಿ ಪಡ್ಕೊಳ್ಳೋಂಥದ್ದೇನಿಲ್ಲ. ಪರೀಕ್ಷೆ ಅನ್ನೋದನ್ನ ಒಂದು ಹಬ್ಬ, ಹಬ್ಬವನ್ನು ನಾವು ಹೇಗೆ ಆಚರಿಸ್ತೇವೋ ಅದೇ ರೀತಿನೂ ಪರೀಕ್ಷೆಯನ್ನು ಆಚರಿಸಿದಾಗ ಯಾವುದೇ ರೀತಿಯಾದಂತಹ ಭಯ ಆಗಲಿ ಆತಂಕ ಆಗಲಿ ಇರೋದಿಲ್ಲ. ಈಗ ನಾವು ಹಬ್ಬಗಳಲ್ಲಿ ನಮ್ಗೇನಾಗಿರುತ್ತೆ, ಮನೆ ಮಟ್ಟಿಗೆ ಮಾಡ್ಕೊಳ್ಳೋ ಹಬ್ಬ, ನಾಡ ಹಬ್ಬ ಅಥವಾ ಊರಹಬ್ಬ ಅಂತ ಇರುತ್ತೆ. ಈಗ ನಾಡ ಹಬ್ಬ ಅಂದಾಗ ಸ್ವಲ್ಪ ಪ್ರಿಪ್ರೇಷನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈಗ ಪರೀಕ್ಷೆ ಅಂತ ತೆಗೆದುಕೊಂಡಾಗ ಕೂಡ ನಾವು ಯುನಿಟ್ ಟೆಸ್ಟ್ನ ಮಾಡ್ತೀವಿ, ಮಂತ್ಲಿ ಟೆಸ್ಟ್ನ ಮಾಡ್ತೀವಿ, ಮತ್ತು ವಾರ್ಷಿಕ ಪರೀಕ್ಷೆ. ಸೊ ವಾರ್ಷಿಕ ಪರೀಕ್ಷೆ ಅಂದಾಗ ನೀವು ಎಲ್ಲ ಮುಂಚಿನಿಂದಲೂ ತಯಾರು ಮಾಡಿರ್ತೀರಿ, ಆ ತಯಾರಾಗಿರೋದನ್ನು ನೀವು ಮತ್ತೊಮ್ಮೆ ಪುನರಾವರ್ತನೆ ಮಾಡ್ಕೊಳ್ಳಿ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ. ಸೊ ಮೊದಲಿಂದ ನೀವೇ ನಿರಂತರವಾಗಿ ಓದ್ಕೊಂಡು ಬಂದಿರ್ತೀರ ಅದನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗಿ ಚೆನ್ನಾಗಿ ಬರೀಬಹುದು. ಮತ್ತೆ ಪರೀಕ್ಷೆ ಸಮಯದಲ್ಲಿ ಏನ್ ಮಾಡ್ಬೇಕು, ಇವತ್ತು ಕನ್ನಡ ಪರೀಕ್ಷೆ ಮುಗೀತು, ಸೊ ಮುಗಿದಾದ್ಮೇಲೆ ಪುನಃ ಹೋಗಿ ಅಯ್ಯೋ ನಾನು ಈ ಒಂದು ಉತ್ತರವನ್ನ ನಾನು ತಪ್ಪು ಮಾಡಿದೆ ಅನ್ನೋದು ಬೇಡ. ಯಾಕಂದ್ರೆ ಅದೊಂದು ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ದ ಹಾಗೆ, ಆ ರೀತಿ ಬೇಡ. ಮುಗಿದು ಹೋದಂತಹ ಪರೀಕ್ಷೆಯ ಬಗ್ಗೆ ಯೋಚನೆ ಮಾಡದೆ ಮುಂದಿನ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ತಯಾರಾಗಬೇಕು ಅಂತ. ಸ್ನೇಹಿತರೆ, ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ವೀಣಾ ವಿಶ್ವನಾಥ್ ಅವರು ಬಹಳ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಪ್ರಥಮ ಭಾಷೆ ಕನ್ನಡ ನಿಜವಾಗ್ಲೂ ಒಂದು ಸುಲಭವಾದಂತಹ ಒಂದು ಸಬ್ಜೆಕ್ಟು. ಕನ್ನಡ ಅನ್ನೋದು ಯಾವತ್ತೂ ಯಾರಿಗೂ ಕಷ್ಟನೇ ಅಲ್ಲ, ಯಾಕೆಂದರೆ ನಿಮ್ಮ ಮಾತೃಭಾಷೆ ಕನ್ನಡ ಆಗಿರುತ್ತೆ. ದಿನನಿತ್ಯ ನೀವು ಕನ್ನಡ ಮಾತಾಡ್ತೀರಾ, ಆ ಕನ್ನಡದ ದಿನನಿತ್ಯದ ಬಳಕೆಯ ಒಂದು ನಾಲೆಡ್ಜ್ ಏನಿದೆ, ಆ ನಾಲೆಡ್ಜಿಂದ ಗಾದೆ ಎಸ್ಸೆ ಅಂಥದ್ದನ್ನೆಲ್ಲ ಬರೆದ್ರೆ ಆರಾಮಾಗಿ ಮಾರ್ಕ್ಸ್ ತೊಗೋಬೋದು. ಅತ್ಯುತ್ತಮವಾದಂತಹ ಅಂಕಗಳು ನಿಮ್ದಾಗಲಿ ಅಂತ ಹಾರೈಸ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಮತಿ ವೀಣಾ ವಿಶ್ವನಾಥ್ ಅವರಿಗೆ ಶ್ರೀ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗ.